ಹಾಯ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮ್ ಇರಾಕ್ಸ್. ಎಸ್ ಫ್ರೆಂಡ್ಸ್, ಇವತ್ತು ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿಯನ್ನು ತಿಳಿಸಲಿಕ್ಕೆ ಹೊರಟಿರೋದು ಕರ್ನಾಟಕದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ನ ಫಿಲ್ಮ್ ಆದ ಜೇಮ್ಸ್ ವರ್ಸಸ್ ಲಕ್ಕಿ ಮ್ಯಾನ್ ಬಗ್ಗೆ. ಹೌದು ಫ್ರೆಂಡ್ಸ್, ಜೇಮ್ಸ್ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ, ಈ ಫಿಲ್ಮ್ ರಿಲೀಸ್ ಆದ ಎರಡನೇ ದಿವಸಕ್ಕೆ ಕರ್ನಾಟಕದಲ್ಲಿ 11.5 crore ಕಲೆಕ್ಷನ್ ಮಾಡಿತ್ತು. ಹಾಗೆ ಆಂಧ್ರ ಪ್ರದೇಶದಲ್ಲಿ ಈ ಫಿಲ್ಮ್ 90 lakh ಕಲೆಕ್ಷನ್ ಮಾಡಿತ್ತು. ಹಾಗೆ ತಮಿಳುನಾಡಲ್ಲಿ ಈ ಫಿಲ್ಮ್ 85 lakh ಕಲೆಕ್ಷನ್ ಮಾಡಿತ್ತು. ಹಾಗೆ ಕೇರಳದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ, ಈ ಫಿಲ್ಮ್ 10 lakh ಕಲೆಕ್ಷನ್ ಮಾಡಿತ್ತು. ಹಾಗೆ ಜೇಮ್ಸ್ ಫಿಲ್ಮ್ನ ಓವರ್ಸೀಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ, 3.5 crore ಕಲೆಕ್ಷನ್ ಮಾಡಿತ್ತು. ಹಾಗೆ ಜೇಮ್ಸ್ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ, ಬಿಡುಗಡೆ ಆದ ಎರಡನೇ ದಿವಸಕ್ಕೆ ಈ ಫಿಲ್ಮ್ 43.58 crore ಕಲೆಕ್ಷನ್ ಮಾಡುತ್ತಾ ಅತ್ಯುತ್ತಮ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳ್ಬೋದು. ಹಾಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ನ ಇನ್ನೊಂದು ಅತ್ಯುತ್ತಮ ಫಿಲ್ಮ್ ಅದು ಲಕ್ಕಿ ಮ್ಯಾನ್. ಈ ಫಿಲ್ಮ್ನ ಬಜೆಟ್ ಬಂದು 50 crore ಆಗಿದ್ದು, ಬಿಡುಗಡೆ ಆದ ಎರಡನೇ ದಿವಸಕ್ಕೆ ಕರ್ನಾಟಕದಲ್ಲಿ ಈ ಫಿಲ್ಮ್ 5.7 crore ಕಲೆಕ್ಷನ್ ಮಾಡಿತ್ತು. ಹಾಗೆ ಆಂಧ್ರ ಪ್ರದೇಶದಲ್ಲಿ ಈ ಫಿಲ್ಮ್ 40.7 lakh ಕಲೆಕ್ಷನ್ ಮಾಡಿತ್ತು. ಹಾಗೆ ತಮಿಳುನಾಡಲ್ಲಿ ಈ ಫಿಲ್ಮ್ 27.3 lakh ಕಲೆಕ್ಷನ್ ಮಾಡಿತ್ತು. ಹಾಗೆ ಓವರ್ಸೀಸಲ್ಲಿ ಈ ಫಿಲ್ಮ್ 81.4 lakh ಕಲೆಕ್ಷನ್ ಮಾಡಿತ್ತು. ಹಾಗೆ ಕೇರಳದಲ್ಲಿ ಈ ಫಿಲ್ಮ್ 10.1 lakh ಕಲೆಕ್ಷನ್ ಮಾಡಿತ್ತು. ಹಾಗೆ ನಾರ್ತ್ ಇಂಡಿಯಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ, ಈ ಫಿಲ್ಮ್ ನಾರ್ತ್ ಇಂಡಿಯಾದಲ್ಲಿ ಬಿಡುಗಡೆ ಆದ ಎರಡನೇ ದಿವಸಕ್ಕೆ 0.9 lakh ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ, 19.87 crore ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, 16.2 crore ಕಲೆಕ್ಷನ್ ಮಾಡುತ್ತಾ ಅತ್ಯುತ್ತಮ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ಈ ಎರಡು ಫಿಲ್ಮಲ್ಲಿ ನಿಮಗೆ ಇಷ್ಟವಾದ ಫಿಲ್ಮನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದಾರೆ, ದಯಮಾಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಲಕ್ಕಿ ಮ್ಯಾನ್ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿಯನ್ನು ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.